ಒಂದು ಮಹಿಳೆ ಮಹಿಳೆ ಹಿಂದು ನಾಲ್ಕು ಜನ ಇದ್ದಾರೆ, ನಾಲ್ಕು ಜನ ಹಿಂದೂ ಮತ್ತು ಮೂರು ಜನ ಟೀಮ್ ಇದೆ. ಸೊ ಅದಕ್ಕೋಸ್ಕರ 15 ಕೋಟಿ ದುಡ್ಡು ಖರ್ಚು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಎಲ್ಲ ಮಾಧ್ಯಮದಲ್ಲಿ ತಂದು ಇಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ತಂದು, ಇದರ ಉದ್ದೇಶ ಇಷ್ಟೇ ಇತ್ತು ಅಂದರೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಕುಟುಂಬನ ಹೆಸರು ರಾಜ ತುಂಬ ಹಾಳು ಮಾಡಬೇಕು, ಅವ್ರನ್ನ ಮಂತ್ರಿಗಿರಿ ತೆಗಿಬೇಕಂತೇಳಿ ಏಕೈಕ ಉದ್ದೇಶದಿಂದ ಈ ಸಿ ಡಿ ರಿಲೀಸ್ ಮಾಡಿದ್ದಾರೆ. ಯಾಕಂದರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಸೊ ಮಹಿಳೆಗೆ ಅನ್ಯಾಯ ಆಗಿದ್ದರೆ ನಾವು ನಿಮ್ಮಿಂದ ಹೋರಾಟ ಮಾಡಿ ನ್ಯಾಯ ಕೊಡ್ಸೋಣ, ಅದು ಎಲ್ಲರೂ ಕರ್ತವ್ಯ ಧರ್ಮ. ರಮೇಶ್ ಜಾರಕಿಹೊಳಿಯು 2+3+4 ಅಂತಾರೆ, ಈ ಕಡೆ ಬಾಲಚಂದ್ರ ಜಾರಕಿಹೊಳಿಯು 2+3+4 ಪಿತೂರಿ ಅಂತಾರೆ. ಅಷ್ಟಕ್ಕೂ ಏನಿದು 2+3+4 ಪಿತೂರಿ ಅಂತ ತಲೆ ಕೆಡಿಸ್ಕೊಳ್ತಿದ್ದವರ ತಲೆಗೆ ಇನ್ನಷ್ಟು ಹುಳ ಬಿಟ್ಟಿದ್ದಾರೆ ಹೆಚ್ ಡಿ ಕೆ. 2+3+4 ಹಿಂದೆ ಬಾಂಬೆ ಡೈರಿ ಸ್ಫೋಟಕ ಸಂಗತಿ ಇದೆ ಎಂಬ ಅರ್ಥದಲ್ಲಿ ಹೆಚ್ ಡಿ ಕೆ ಬಾಂಬ್ ಸಿಡಿಸಿದ್ದಾರೆ. 2 ಯಾರು 3 ಯಾರು 4 ಯಾರು ಅದನ್ನು ಬಾಲಚಂದ್ರ ಹೇಳಬೇಕೀಗ. ಅದಕ್ಕೇನೆ ಯಾರು 2 ಯಾರು ಇಲ್ಲ ಮೊದಲು ಬಾಂಬೆ ಕರ್ಕೊಂಡು ಹೋದಾರೆ ಇಬ್ಬರು ಸ್ಪೆಷಲ್ ಫ್ಲೈಟ್ಗಳು ಮಾಡಿ, ಇಲ್ಲ ಬಾಂಬೆನಲ್ಲಿ ನೋಡ್ಕೊಂಡಾರ 3 ಜನವು, ಇಲ್ಲ ಬಾಂಬೆಯಿಂದ ಇಲ್ಲಿ ಕರ್ಕೊಂಬಂದು 4 ಜನವು ಯಾರು, ಅದೇನು ಬಿಡಿಸಿ ಹೇಳೋದು ಒಳ್ಳೆಯದು ನನ್ನ ಅಭಿಪ್ರಾಯ. ಯಾವುದನ್ನ ನಾನು ಎಲ್ಲಿ ಬಿಡಿಸ್ತೀನಿ, ನನಗೇನು ನಾನಿದಕ್ಕೆ ಈ ಇಶ್ಯೂ ಒಳಗೆ ನಂದೇನು ಪಾತ್ರ ಇಲ್ಲ. ಆದರೆ ಇದರ ಬಗ್ಗೆ ಎಲ್ಲೆಲ್ಲಿ ಆಗಿದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ಈಗ ಇಂಜಂಕ್ಷನ್ ತಗೊಂಡವ್ರಿಗೆ ಗೊತ್ತಿರ್ತದೆ, ನನ್ನ ಅಭಿಪ್ರಾಯದಲ್ಲಿ ಅವರಿಗೆ ಗೊತ್ತಿರ್ತದೆ ಯಾವ ರೀತಿ ಆಗಿರ್ಬೋದು ಅಂತ. ಆ ಉತ್ತರ ಕೊಡೋದಕ್ಕೆ ಅವರ ಹತ್ರನೇ ಉತ್ತರಗಳಿದ್ದಾವೆ. ಹೀಗೆ ಹೆಚ್ ಡಿ ಕೆ ಮಾಡಿದ ವ್ಯಂಗ್ಯಕ್ಕೆ ಪ್ರತಿಕ್ರಿಯೆ ನೀಡಿದ ರಮೇಶ್ ಜಾರಕಿಹೊಳಿ, ಇದು ಬಾಂಬೆಯಲ್ಲಿ ನಡೆದ ಷಡ್ಯಂತ್ರ ಅಲ್ಲ, ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದಲ್ಲಿ ಆಗಿರುವ ಸಿಡಿ, 6-7 ತಿಂಗಳಲ್ಲಿ ನಡೆದ ಷಡ್ಯಂತ್ರ ಇದು ಅಂತ ಹೇಳಿದ್ದಾರೆ. ನೋಡಿದೆ ನಾನು, ಇದು 2-3-4 ಅಂದ್ರಲ್ಲ ಅವ್ರೇನೋ ಬಾಂಬೆದಾಗ ತಿರುಗಿಸ್ತಾರೆ. ಬಾಂಬೆ ಎಲ್ಲ ನನ್ನ ಷಡ್ಯಂತ್ರ ಮಾಡಿ ಬೆಂಗಳೂರಲ್ಲಿ ಇದ್ದಾರೆ, ಇಲ್ಲೇ ಇದ್ದಾರೆ ಕರ್ನಾಟಕದಲ್ಲಿ ಇದ್ದಾರೆ ದೂರ. ಅದೇ ಇಲ್ಲ ಅಲ್ಲಿ ಒಂದು ಉದಾಹರಣೆ ಮಿಕ್ಸ್ ಮಾಡೋದು ಲಾಯರ್ ನೋಡೋಣ. ಈ ಕುಮಾರಸ್ವಾಮಿ ಅವರು ನಮ್ಮ ಪರವಾಗಿ ಒಳ್ಳೆ ಮಾತಾಡ್ತಾರೆ, ಆದರೆ ಅವ್ರು ಒಂದು ಏನಿದೆ ತಿರುಗಿಸ್ತಾರೆ. ಇದನ್ನ ಬಾಂಬೆದಾಗ ಆಗಿದ್ರಲ್ಲ ಎಮ್ ಎಲ್ ಎ ಬೇರೆ ಕೇಸ್ ಗೊತ್ತಾರೆ. ನನ್ನ ಕೇಸ್ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕ ಸುತ್ತಮುತ್ತಲಿ ಉತ್ತರ ಕನ್ನಡದಲ್ಲಿ ಆಗಿದೆ ಷಡ್ಯಂತ್ರ ನನ್ನ ಬಗ್ಗೆ ರಾಜಕೀಯ ತೇಜಸ್ವಿ ಮಾಡಕ್ಕೆ ಮಾಡಿದ್ದಾರೆ. ಅವರು ದಯವಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾರೆ, ಚಾನೆಲ್ ಮಿತ್ರರಿಗೆ ಮೀಡಿಯಾ ಮಿತ್ರರಿಗೆ ಹೇಳ್ತಲ್ಲ, ನನ್ನ ಷಡ್ಯಂತ್ರ ಮಾಡಿದಾಗ ಇಲ್ಲಿ ಇಲ್ಲೇ ಅಕ್ಕಪಕ್ಕದಲ್ಲಿ ಬೆಂಗಳೂರಲ್ಲಿ ಮತ್ತು ಇಲ್ಲೇಂದು ಕಾಣ್ತಿತ್ತು. ಕೋರಿ ಯಾರು ಆ ಮಹಾನಾಯಕ, ಯಾರು ಮಾಡಿದ್ರು ಷಡ್ಯಂತ್ರ? ಮಂಗಳವಾರ ಬೆಳಗ್ಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಿಡಿ ವಿವಾದ ಮಹಾನಾಯಕ ಮಾಡಿದ ಷಡ್ಯಂತ್ರ ಅಂತ ಹೇಳಿದ್ರು ರಮೇಶ್ ಜಾರಕಿಹೊಳಿ. ಆ ಮಹಾನಾಯಕ ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಸಚಿವರಾದಾಗ ಈ ಇಲಾಖೆಯನ್ನ 3 ತಿಂಗಳು ನಡೆಸೋಕೆ ಆಗಲ್ಲ ಅಂತ ಚಾಲೆಂಜ್ ಮಾಡಿದ್ರಂತೆ. ಆದರೆ ರಮೇಶ್ ಜಾರಕಿಹೊಳಿ ಯಶಸ್ವಿಯಾಗಿ ಕೆಲಸ ಮಾಡಿ ತೋರಿಸಿದ್ರಂತೆ, ಹೀಗಾಗಿ ರಾಜಕೀಯವಾಗಿ ಮುಗಿಸೋಕೆ ಈ ಪ್ಲಾನ್ ಮಾಡಿದ್ರು ಅಂತ ಸಾಹುಕಾರ್ ಹೇಳಿದ್ದಾರೆ. ಇನ್ನು ಸಿಡಿ ಸ್ಫೋಟದ ವಿಚಾರದಲ್ಲಿ ಬೆಂಗಳೂರಿನ 2 ಕಡೆ ಷಡ್ಯಂತ್ರ ನಡೆದಿದೆ. ಒಂದು ಯಶವಂತಪುರದ ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕದ 4ನೇ ಫ್ಲೋರ್ನಲ್ಲಿ, ಮತ್ತೊಂದು ಒರಾಯನ್ ಪಕ್ಕದ 5ನೇ ಫ್ಲೋರ್ನಲ್ಲಿ ಇದ್ದುಕೊಂಡು ನನ್ನ ವಿರುದ್ಧ ಇಂತಹದ್ದೊಂದು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿದ್ರು ರಮೇಶ್ ಜಾರಕಿಹೊಳಿ. ಫೆಬ್ರವರಿ 6ಕ್ಕೆ ಸಚಿವನಾದ ಕಳೆದ ವರ್ಷ, ಆ ತಕ್ಷಣ ಒಬ್ಬ ಮಹಾಬಾಬ ನಾಯಕ ಈ 3 ತಿಂಗಳ ಇಲಾಖೆ ನಡೆಸಿ ಚಾಲೆಂಜ್ ಮಾಡಿದ ಮಹಾನು ನಾಯಕ ಹೇಳೋದ ಕೇಳಕ್ಕೆ ಹೋಗಬೇಡಿ. ಒಬ್ಬ ಮಹಾನ್ ನಾಯಕ ಚಾಲೆಂಜ್ ಮಾಡಿದ ಈ ರಮೇಶ್ ಜಾರಕಿಹೊಳಿ ಈ ಇಲಾಖೆಯನ್ನು 3 ತಿಂಗಳು ನಡೆಸಲಿಂದ ಕ್ವಶನ್ ಭಾಳ ಇದ್ರೆ 2 ಹೇಳ್ತೀನಿ. ಬೆಂಗಳೂರಲ್ಲಿ 2 ಸ್ಥಳದಲ್ಲಿ ಆಗಿದೆ ಇದು ಷಡ್ಯಂತ್ರ. ಒಂದು ಯಶವಂತಪುರ ಅಕ್ಕಪಕ್ಕದಲ್ಲಿ, ಒಂದು ಊರಿಮಲ್ ಅಕ್ಕಪಕ್ಕದಲ್ಲಿ, ಒಂದು 4ನೇ ಫ್ಲೋರು, 5ನೇ ಫ್ಲೋರು. ಇಷ್ಟು ಹೇಳ್ತೇನೆ, ಕೇಳ್ಕೊಳ್ಳಿ, ಆಗ ನಂಬರ್ಸಿ ಗೊತ್ತೆ ಹೇಳೋಲ್ಲ. ಹೀಗೆ ಬೆಳಿಗ್ಗೆ ಹೇಳಿ ಮಧ್ಯಾಹ್ನ ಮತ್ತೆ ಇನ್ನೊಂದು ಸ್ಫೋಟಕ ಮಾಹಿತಿ ಹೊರಹಾಕಿದ್ರು ಸಾಹುಕಾರ್. ಸಿಡಿ ಹಿಂದಿನ ಷಡ್ಯಂತ್ರದ ರುವಾರಿ ಅರ್ಥಾತ್ ಸಾಹುಕಾರ್ ಹೇಳಿದ ಆ ಮಹಾನಾಯಕ ಬಿಜೆಪಿ ಅವರಲ್ಲ, ಕಾಂಗ್ರೆಸ್ನವರು ಅಲ್ಲ, ಹಾಗಾದ್ರೆ JDSನವರ? ಇನ್ಡೈರೆಕ್ಟ್ ಆಗಿ ಜಾರಕಿಹೊಳಿ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಹೀಗೆ ನೋಡಿ. ನೋಡ್ರಿ, BJP ಯಾಕೆ ಮಾಡ ಸ್ವಾಮಿ, ಅವ್ರು ಸರ್ಕಾರ ತಂದನ್ನ ಅವ್ರ್ಯಾಕೆ ಮಾಡ್ತಾರೆ, ಅವ್ರಿಗೆ ಸಂಬಂಧ ಅವ್ರು ಸಂತೋಷ ಮಂತ್ರಿ ಕೆಲಸ ಅವ್ರ್ಯಾಕೆ ಮಾಡ್ತಾರೆ BJP ಯಾಕೆ ಮೂರ್ಖ ಬೇಡ, ದಯವಿಟ್ಟು ಅಂತ ಮಾಡಕ್ಕೋಗ್ಬೇಡ. ಕಾಂಗ್ರೆಸ್ ಅವರು ಇಲ್ಲ, JDS ಅಲ್ಲಿ ಒಬ್ಬ ತನ್ನ ಸ್ವಾರ್ಥಕ್ಕೋಸ್ಕರ ಒಬ್ಬಿಬ್ಬರು ಮಾತ್ರ, ಅದು ಪಕ್ಷ ಯಾವುದು ಹೇಳಕ್ ಬರೋಲ್ಲ ಮುಂದಿನಲ್ಲಿ ಗೊತ್ತಾಗುತ್ತದೆ. ಯಾರು ಕಾಂಗ್ರೆಸ್ ಮಾಡಲಿಲ್ಲ, ಈಗಿನವರೆಗೆ ಕಾಂಗ್ರೆಸ್ ವಿರುದ್ಧ ಮಾತಾಡಿಲ್ಲ, ಯಾರು ಮಾತಾಡಿಲ್ಲ. ಒಬ್ಬಿಬ್ಬರು ತಮ್ಮ ಸ್ವಾರ್ಥಕ್ಕೋಸ್ಕರ ಮುಂದಿನ ದಿನ ರಮೇಶ್ ಜಾರಕಿಹೊಳಿ ಬಲಿಷ್ಠ ಆಗಿ ಬೆಳೆದ್ರೆ ನಮ್ಮ ರಾಜಕೀಯ ಮುಗಿಸ್ತಾನಕ್ಕೆ ಷಡ್ಯಂತ್ರ. ಎಸ್, ಇದು ರಮೇಶ್ ಜಾರಕಿಹೊಳಿ ಹೇಳಿದ ಸಿಡಿ ಹಿಂದಿನ ಮಹಾನಾಯಕರ ಹಿಂಟ್. ಇನ್ನು ಷಡ್ಯಂತ್ರ ಮಾಡಿದವರ ಅಡ್ರೆಸ್, ನಂಬರ್ ಎಲ್ಲ ಗೊತ್ತಿದೆ, ತಕ್ಕ ಶಾಸ್ತಿ ಮಾಡ್ತೇನೆ. ಆ ಮಹಾನಾಯಕ ತುಂಬಾ ವೀಕ್ ಇದ್ದಾನೆ,
ಬೆಂಗಳೂರಲ್ಲೇ ಇದ್ದಾನೆ, ಆತನನ್ನ ಸುಮ್ಮನೆ ಬಿಡಲ್ಲ, ಅದೆಷ್ಟು ಖರ್ಚಾದರೂ ಸುಮ್ಮನೆ ಬಿಡಲ್ಲ ಅಂತ ಮತ್ತೆ ಪ್ರತಿಜ್ಞೆ ಮಾಡಿದ್ದಾರೆ. ಅಕ್ಕಪಕ್ಕದಲ್ಲಿ ಐದನೇ ಫ್ಲೋರ್ ಅಲ್ಲಿ ಎಷ್ಟೊಂದು ಪೊಲೀಸ್ ಅಕ್ಕಪಕ್ಕದಲ್ಲಿ ನಾಲ್ಕನೇ ಫ್ಲೋರ್ ಅಲ್ಲಿ ಇಷ್ಟು ತಿಳ್ಕೊಳ್ಳಿ. ನೋಡಿ ಅಲ್ಲಿ ಏನೋ ತಿಳ್ಕೊಳ್ಳಿ, ಒಂದ್ ಮಿನಿಟ್ ಎರಡು ಡೀಪ್ ತಿಳ್ಕೊಳ್ಳಿ. ನಾವು ಎಟ್ಟೆ ಖರ್ಚಾಗಲಿ ಅವ್ರನ್ನ ಜೈಲ್ ಹಾಕ್ಸಬೇಕು. ಅವ್ರಿಗೆ ಆ ಎಟ್ಟೆ ದೊಡ್ಡ ಪ್ರಭಾವ ಇದ್ರೆ ಅವ್ರನ್ನ ಜೈಲ್ ಹಾಕ್ಸ್ಕೊಂಡು ಬಿಡೋದಿಲ್ಲ. ನಾವು ಎಟ್ಟೆ ಖರ್ಚಾಗಲಿ ಏನೇ ಆಗಲಿ ಬಿಡೋದಿಲ್ಲ. ನಾ ರಾಜಕಾರಣ ಬರ್ತೀನಿ ಬಿಡ್ತೀನಿ ಗೊತ್ತಿಲ್ಲ, ಅವ್ರನ್ನ ಬಿಡೋಲ್ಲ, ಅವ್ರು ಜೈಲ್ ಹಾಕ್ಸ್ಕೊಂಡು ಬಿಡೋಲ್ಲ. ನಾನು ಅವ್ರನ್ನ ಮಟ್ಟ ಹಾಕಕ್ಕೆ ಬೆಕ್ಕಾಟ್ ಖರ್ಚಾಗಿಲ್ಲ. ಅದು ನೋಡ್ರಿ, ನಮ್ಮ ವಿರೋಧದಾಗದಲ್ಲ ಶೋ ಪೀಸ್ ಅದಾರ ಅವರು. ಅವ್ರಂತ ವೀಕ್ ರಾಜಕಾರಣಿ ಯಾರಲ್ಲ, ಅವ್ರನ್ನ ಆರಾಮ್ ಸೋಲಿಸ್ಬೋದು. ಮುಂದಿನ ಅವ್ರ ಮಹಾನ್ ಆಯ್ಕೆ ಸೋಲಿಸ್ಬೋದು. ಗೊತ್ತೈತಿ ಅವ್ರ ಹೆಸರು ಗೊತ್ತೈತಿ, ಮೊಬೈಲ್ ನಂಬರ್ ಇದೆ. ನಾ ಹೇಳ ಎಸ್, ಆರು ದಿನದ ನಂತರ ಪ್ರತ್ಯಕ್ಷವಾದ ರಮೇಶ್ ಜಾರಕಿಹೊಳಿ ಹಾಕಿದ ಸಿಡಿ ರಹಸ್ಯದ ಬ್ಯಾಕ್ ಟು ಬ್ಯಾಕ್ ಬಾಂಬ್ ಇದು. ಇನ್ನು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಜಾರಕಿಹೊಳಿ ವಿವಾದದ ಕುರಿತಾಗಿ ಮಾತಾಡ್ತಾ ಭಾವುಕರಾಗಿ ಗದ್ಗದಿತರಾದ ಘಟನೆಯೂ ನಡೆದಿದೆ. ಚಾಮುಂಡಿ ತಾಯಿ ದರ್ಶನ ಸಾಧ್ಯ, ಅಕಸ್ಮಾತ್ ಹೊಲಸು ಮಾಡಿದ್ರೆ ನನ್ನ ಮಾಧ್ಯಮ ಮನವಿ ಮಾಡ್ಕೋತೀನಿ. ನಾನು ದುಃಖದಲ್ಲಿ ಇದ್ದೀನಿ, ದಯವಿಟ್ಟು ಒಂದಲ್ಲಿ ಎರಡು ಸಲ ನಾನು ಬಾಕ್ಸಿಂಜರ್ಗಳು ಎಕ್ಸ್ಎಂಎಲ್ಎ ನಗರ ಮುಖಾಂತರ ಕೇಳಿಸಿದ್ರು. ನಾ ಇಲ್ಲತ್ತಿದ್ದೆ. ಮತ್ತು 26 ಮೊದಲನೇ ಫೋನ್ ಬಂತು ನನ್ನ ಹೈಕಮಾಂಡಿಂದ, ನನಗೆ ತಿಳಿಸಿಗಳು 26 ಮೊದಲು ನಾಳೆ 5-6 ನಿವೃತ್ತಿ ಸ್ಟೇಡಿಯಂ ಬೇಡ ಆಗ್ತದೆ, ನೀ ಹೆದರಿಬೇಡ, ಏನು ಕಾನೂನು ಕ್ರಮ ಕಾನೂನು ಏನಂತ ತಗೋತೀವಿ ಅಂದ್ರೆ. ಆದರೂ ಮಾಡಲಿಲ್ಲ. 26 ಮೊದಲು ನನಗೆ ಫೋನ್ ಬಂದಿತ್ತು, ನಾಳೆ 5-6 ನಿವೃತ್ತಿ ಸ್ಟೇಡಿಯಂ ಅಂತ ಷಡ್ಯಂತ್ರ ಮಾಡಿ ಅವರು ಹೇಳ ನಕ್ಲಿದ್ದು. ಅವ್ರಿಗೆ ಗೊತ್ತಿಲ್ಲ, ಅವ್ರು ಅಂದ್ರೆ ಹಿಂಗೆ ಮಾಡಿದ್ರು, ನೀವು ಧೈರ್ಯದಿಂದ ಕಾನೂನು ರೀತಿ ಎಲ್ಲ ತಯಾರಿ ನಂಗೆ ಮೊದಲೇ 28 ಮೊದಲು ಗೊತ್ತಿತ್ತು. ಹುಡುಗಿಗೆ 5 ಕೋಟಿ, ವಿದೇಶದಲ್ಲಿ ಅಪಾರ್ಟ್ಮೆಂಟ್. 5 ಕೋಟಿ ಕೊಟ್ಟರೆ ಹುಡುಗಿ 50 ಲಕ್ಷ ಅಲ್ಲ, 50 ಕೋಟಿ. 5 ಕೋಟಿ ವಿದೇಶದಲ್ಲಿ ಎರಡು ಬೆಡ್ರೂಮ್ ಅಪಾರ್ಟ್ಮೆಂಟ್ ಕೊಡಿಸಿ, ನಂಗೆ ಮಾಹಿತಿ ಇದೆ, ಇನ್ನು ಕನ್ಫರ್ಮ್ ಇಲ್ಲ, ಎಲ್ಲ ಬರಬೇಕು. ಈ ಷಡ್ಯಂತ್ರಕ್ಕಾಗಿ ಯುವತಿಗೆ 5 ಕೋಟಿ ರೂಪಾಯಿ ಮತ್ತು ವಿದೇಶದಲ್ಲಿ ಅಪಾರ್ಟ್ಮೆಂಟ್ ಕೊಡಿಸಲಾಗಿದೆ. ಅಷ್ಟೇ ಅಲ್ಲ, ವಿಡಿಯೋ ಅಪ್ಲೋಡ್ ಮಾಡೋಕೆ ವಿದೇಶದಲ್ಲಿ 15-20 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಾಹುಕಾರ ರಾಜಕೀಯಕ್ಕೆ ಫುಲ್ ಸ್ಟಾಪ್ ಇಡಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ಆ ಮಹಾನಾಯಕ ಯಾರು?